ನಮಸ್ಕಾರ. ಇಂದಿನ ನಮ್ಮ ಪಯಣ ಕೊಪ್ಪಳದ ಗವಿಸಿದ್ಧೇಶ್ವರ ಮಠದ ಕಡೆಗೆ. ಇದು ಕೊಪ್ಪಳ. ಸುಮಾರು 800 ವರ್ಷದ ಇತಿಹಾಸವುಳ್ಳಂಥ ಕೊಪ್ಪಳದ ಗವಿಸಿದ್ಧೇಶ್ವರ ಮಠ ಉತ್ತರ ಕರ್ನಾಟಕದ ಅತ್ಯಂತ ಹಳೆಯ ಮಠಗಳಲ್ಲಿ ಇದು ಕೂಡ ಒಂದು. ಪ್ರಸಿದ್ಧ ಲಿಂಗಾಯತ ಮಠಗಳಲ್ಲಿ ಒಂದಾದ ಶ್ರೀಮಠವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು, ಅಗತ್ಯವಿರುವವರಿಗೆ ಆಹಾರವನ್ನು ಒದಗಿಸುವುದು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವುದು ಮುಂತಾದ ವಿವಿಧ ಚಟುವಟಿಕೆಗಳಿಂದ ಸಮಾಜವನ್ನು ಉನ್ನತೀಕರಿಸುವಲ್ಲಿ ಗವಿಮಠ ಸಮಾಜಮುಖಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದೆ. ಮಠದ ಸುತ್ತಲೂ ಶಾಂತ ವಾತಾವರಣ, ಕಂಬದ ಕಲಾಕೃತಿಗಳು ರಾರಾಜಿಸುತ್ತವೆ. ಇದೆ ಕೊಪ್ಪಳದ ಆರಾಧ್ಯ ದೈವ ಗವಿಸಿದ್ಧೇಶ್ವರ ಸ್ವಾಮಿ. ವರ್ಷಕ್ಕೊಮ್ಮೆ ನಡೆಯುವ ವಿಶ್ವವಿಖ್ಯಾತ ಗವಿಸಿದ್ಧೇಶ್ವರನ ಜಾತ್ರೆ ಕೊಪ್ಪಳ ಜಿಲ್ಲೆಯ ಪ್ರಮುಖ ಕಾರ್ಯಕ್ರಮ. ಸೂರ್ಯಾಸ್ತದ ಸಮಯದಲ್ಲಂತೂ ಗವಿಮಠವನ್ನು ನೋಡಲು ಎರಡು ಕಣ್ಣು ಕೂಡ ಸಾಲದು. ಮಠದ ಮೇಲ್ಭಾಗದಿಂದ ನೋಡಿದಾಗ ಕಾಣುವ ಕೊಪ್ಪಳದ ವಿಶಾಲ ಸೌಂದರ್ಯ. ಸೂರ್ಯಾಸ್ತದ ಸಮಯದಲ್ಲಿ ಈ ಸ್ಥಳವನ್ನು ಬಿಟ್ಟು ಹೋಗಲು ಯಾರಿಗೂ ಮನಸ್ಸಾಗುವುದಿಲ್ಲ. ಶಾಂತ ವಾತಾವರಣ, ಸುಂದರ ನೋಟ, ಪಕ್ಷಿಗಳ ಚಿಲಿಪಿಲಿ, ನೀರಿನ ಜೂಳು ಜೂಳು ನರ್ತನ ನೋಡುಗರ ಮನಸ್ಸಲ್ಲಿ ಭಕ್ತಿ ಭಾವವನ್ನು ತುಂಬುತ್ತದೆ. ಎಷ್ಟು ನೋಡಿದರೂ ಮುಗಿಯದ ಈ ಸುಂದರ ಕ್ಷಣ, ಮತ್ತೆ ಮತ್ತೆ ಬರೆಯಬೇಕು ಎನ್ನುವ ಮನ, ಮುಗಿಯದಿದ್ದರೂ ಮುಗಿಸಬೇಕಾದ ಈ ದಿನ, ಮತ್ತೆ ನಮ್ಮ ಪಯಣ ಹುಡುಕುತ್ತಾ ಮುಂದಿನ ನಿಲ್ದಾಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.